ಶುಭವಾಗಲಿ, ಟೀಮ್ ಇಂಡಿಯಾಗೆ ಶುಭವಾಗಲಿ, 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 ಟೀಮ್ ಇಂಡಿಯಾಗೆ ಶುಭವಾಗಲಿ. ಪಂಚಮುಖಿಯಾಧನೇ ಮಾತರಂ, ವಂದೇ ಮಾತರಂ, ವಂದೇ ಮಾತರಂ, ಮಾತರಂ ಮಾತರಂ, ವಂದೇ ಮಾತರಂ. ಇಂಡಿಯಾ ಜೈ ಹೋ, ಇಂಡಿಯಾ ಜೈ ಹೋ, ಇಂಡಿಯಾ ಜೈವಾಗಲಿ. ಇವತ್ತು ಟಿ ಟ್ವೆಂಟಿ ವರ್ಲ್ಡ್ ಕಪ್, ಪಾಕಿಸ್ತಾನ ಮತ್ತು ಭಾರತ ತಂಡ ಇವತ್ತು ಏನು ಮ್ಯಾಚ್ ನಡೀತಾ ಇದೆ ಆಸ್ಟ್ರೇಲಿಯಾದಲ್ಲಿ, ಈ ಮ್ಯಾಚಿನ ಉದ್ದೇಶದಿಂದ ಇವತ್ತು ನಾವೆಲ್ಲರೂ ಕೂಡ ಅಂದರೆ ದೇಶಭಕ್ತರು ಬಂದು ಇವತ್ತು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಪೂಜೆ ಮಾಡಿದ್ದೀವಿ. ಪೂಜೆ ಮಾಡಿದ ಉದ್ದೇಶ ಇಷ್ಟೇ, ಭಗವಂತ ಅವರಿಗೆ ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ, ಮಾರಲ್ ಸಪೋರ್ಟ್ ಕೊಡಲಿ, ಮತ್ತು ಆ ಒಂದು ಮನಸ್ಥಿತಿನ ಅಂದರೆ ಗೆಲ್ಲೋ ಮನಸ್ಥಿತಿನ ಒಂದು ಸುಸೂತ್ರವಾಗಿ ಯಾವುದೇ ರೀತಿ ತೊಂದರೆ ಇಲ್ಲದೆ ಗೆಲ್ಲಬೇಕು, ಯಾವುದೇ ರೀತಿ ಮಳೆ ಬರದೇನೆ ಆಟ ಮುಂದುವರಿಬೇಕು, ಪಾಕಿಸ್ತಾನ ವಿರುದ್ಧ ಭಾರತ ಮತ್ತೆ ಜೈ ಗಳಿಸಬೇಕು ಅನ್ನೋದು ಉದ್ದೇಶದಿಂದ ಇವತ್ತು ಈ ಒಂದು ಕಾರ್ಯಕ್ರಮವನ್ನು ನಾವೆಲ್ಲ ದೇಶಭಕ್ತರು ಆಚರಣೆ ಮಾಡಿದ್ದೀವಿ. ಸೊ ಬಂಧುಗಳು, ಇವತ್ತು ಎಲ್ಲರೂ ಕೂಡ ನಾವು ಏನು ಪಾಕಿಸ್ತಾನದ ವಿರುದ್ಧ ಇವತ್ತವರೆಗೂ ಏನು ಲಾಸ್ಟ್ ಒಂದು ವರ್ಲ್ಡ್ ಕಪ್ಪಲ್ಲಿ ಒಂದು ಮ್ಯಾಚ್ ಸೋತಿರ್ಬೋದು, ಆದರೆ ಇನ್ನು ಮುಂದೆ ಯಾವುದೇ ಕಾರಣಕ್ಕೂ ಇಂಡಿಯಾ ಸೋಲಬಾರದು. ಆ ರೀತಿ ನಾವು ಒಟ್ಟಾಗಿ ಎಲ್ಲರೂ ಕೂಡ ನಾವು ಸಪೋರ್ಟ್ ಮಾಡಬೇಕು. ಇಡೀ ದೇಶಾದ್ಯಂತ ಇವತ್ತು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾರೆ. ಇವತ್ತು ಯಾವುದೇ ಮನೇಲಿ ನೋಡಿ, ಎಲ್ಲೇ ನೋಡಿ, ಬೀದಿಲಿ ನೋಡಿ, ಎಲ್ಲರೂ ಕೂಡ ಟಿ ವಿ ಮುಂದೆ ಕೂತಿರ್ತಾರೆ. ಕಾರಣ ಪಾಕಿಸ್ತಾನ ಮತ್ತು ಭಾರತ ಕ್ರಿಕೆಟ್ ಮ್ಯಾಚು. ಇವತ್ತು ಆ ರೀತಿ ಒಂದು ಮ್ಯಾಚ್ ಇರೋದ್ರಿಂದ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡೋಣ, ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡಿ ಅಂತಲೂ ಕೇಳ್ಕೊಳ್ಳೋಣ. ಆ ಭಗವಂತ ಪಂಚಮುಖಿ ಆಂಜನೇಯ ಸ್ವಾಮಿ ಅವರಿಗೆ ಶಕ್ತಿ ಕೊಡಲಿ, ಇನ್ನೂ ಹೆಚ್ಚಿನದಾಗಿ ಗೆದ್ದು ಬರೋವಂಥ ಶಕ್ತಿ ಅವರಿಗೆ ನೀಡಲಿ ಅಂತ ನಾನು ಕೇಳ್ಕೊತೀನಿ. ಖಂಡಿತವಾಗ್ಲೂ ವಿಶ್ವಕಪ್ ಕೂಡ ಗೆಲ್ಲಲೇಬೇಕು, ಯಾಕೆ ಬರೀ ಪಾಕಿಸ್ತಾನದ ಮಾತ್ರ ಅಲ್ಲ, ವಿಶ್ವಕಪ್ನ ನಾವು ಗೆದ್ದು ಬರಲೇಬೇಕು. ಸೊ ವಿಶ್ವಕಪ್ನ ನಾವು ಗೆದ್ದು ಬಂದೇ ಬರ್ತೀವಿ, ಯಾಕೆಂದರೆ ಆ ನಂಬಿಕೆ ನಮ್ಮಲ್ಲಿದೆ. ನಾವೆಲ್ಲ ದೇಶಭಕ್ತರು, ಈ ದೇಶಭಕ್ತರ ಬಾಯಲ್ಲಿ ಬರೋದು ಗೆಲುವು ಒಂದೇ.